待って。ಸಂಜಯ ಹೊತ್ತಲ್ಲಿ ಎಲ್ಲರಿಗೂ ನಮಸ್ಕಾರ. ಮತ್ತೆ ಮತ್ತೆ ಸೂರ್ಯ ಸಂಜಯ ಪಶ್ಚಿಮದಲ್ಲಿ ಮುಳುಗುತ್ತಿದ್ದಾನೆ. ಸೂರ್ಯ ಸೌಂದರ್ಯಶೀಲತೆಯ ಪ್ರತೀಕ, ಸೂರ್ಯ ಮುಗ್ಧತೆಯ ಪ್ರತೀಕ, ಸೂರ್ಯ ಹೊಸ ಹುಟ್ಟಿನ ಪ್ರತೀಕ. ನೋಡಿ ವೀಕ್ಷಕರೇ, ಸೂರ್ಯ ಪಶ್ಚಿಮದಲ್ಲಿ ಮುಳುಗುತ್ತಿದ್ದಾನೆ. ಕೆಂಪಿನ ಆಕೃತಿ, ಸೂರ್ಯನನ್ನ ನೋಡುವುದೇ ಚಂದ. ದಿನ ಕಳೆದು ಹೋಗುತ್ತಿದೆ, ಸೂರ್ಯ ಪಶ್ಚಿಮದಲ್ಲಿ ಮುಳುಗುತ್ತಾನೆ, ರಾತ್ರಿ ಹೊತ್ತು ಚಂದ್ರ ಬರುತ್ತಾನೆ. ಈ ಸೂರ್ಯ ಚಂದ್ರರ ಆಟದಲ್ಲಿ, ರಾತ್ರಿ ಮತ್ತು ಹಗಲುಗಳ ಆಟದಲ್ಲಿ ನಮ್ಮ ಬದುಕು ಸಾಗಿದೆ. ಹಾಗಾಗಿ ನಾವು ಎಲ್ಲವನ್ನು ನೋಡಬೇಕಾಗಿದೆ. ದಿನವನ್ನು ನೋಡಬೇಕು, ರಾತ್ರಿಯನ್ನು ನೋಡಬೇಕು, ಇದರ ಜೊತೆ ಸೋಲು ಗೆಲುವು ನಲಿವು ಸಿಟ್ಟು ಸೆಡವು ವಿಷಾದ ಖಿನ್ನತೆ ಆಕ್ರೋಶ ನಿಟ್ಟುಸಿರು ನೋವು ಅವಮಾನಗಳು ಸಂತಸ ಇವೆಲ್ಲವನ್ನು ನೋಡಿಕೊಂಡೇ ನಾವು ಜಗತ್ತನ್ನು ಎದುರಿಸಬೇಕಾಗಿದೆ. ಯಾಕಂದರೆ ಇವೆಲ್ಲ ಒಂದೊಳಗೊಂದು ಬರೆತಿರುವ ಜೀವಜಲ. ನಾವು ರಾತ್ರಿಯನ್ನು ನೋಡಬೇಕಾದ್ರೆ ಹಗಲನ್ನು ನೋಡಬೇಕಾಗುತ್ತೆ, ಹಗಲನ್ನು ನೋಡಬೇಕಾದ್ರೆ ರಾತ್ರಿ ನೋಡಬೇಕಾಗುತ್ತೆ. ಹಾಗಾಗಿ ಈ ಜೀವನದಲ್ಲಿ ಸುಖ ದುಃಖ ಅನ್ನೋದು ಅವೆರಡು ಒಂದರೊಳಗೆ ಸೇರಿರುವ ಜೀವಜಲ. ಸ್ನೇಹಿತರೆ, ಇನ್ನೇನು ಇನ್ನು 4-5 ದಿನ ಈ ವರ್ಷ 2020 ಕಳೆದು ಹೋಗ್ತಾ ಇದೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳ. ಉತ್ಸಾಹವನ್ನು ಮುಂಗಡವಾಗಿ ಅಭಿವ್ಯಕ್ತಿಸುತ್ತಿದ್ದೇನೆ. 2021 ಹೊಸ ವರ್ಷ ನಮ್ಮೆಲ್ಲರ ಪಾಲಿಗೆ ಹೊಸ ಹೊಸ ಕನಸುಗಳನ್ನು, ಹೊಸ ಹೊಸ ಆಸೆ ಆಕಾಂಕ್ಷೆಗಳನ್ನು, ಹೊಸ ಹೊಸ ಭರವಸೆಗಳನ್ನು ಮತ್ತು ನಮ್ಮ ಜೀವನವನ್ನು ಒಂದು ಅರ್ಥಪೂರ್ಣವಾಗಿ ತರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತೆ ಕೊನೆಯ ಟಿಪ್ಪಣಿ, ವೆಲ್ಕಮ್ ಟು ಈಚಿನೂರು ಸರ್ಕಲ್ ಚಾನಲ್. ಈ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೊಂದು ವಿಭಿನ್ನವಾದ ಚಾನಲ್, ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಇನ್ನು ಅನೇಕ ಸಂಗತಿಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ದಯಮಾಡಿ ನೋಡಿ, ಈ ಚಾನಲ್ನ ಉಳಿಸಿ ಬೆಳೆಸಿ. ನಮಸ್ಕಾರ.